ನಮಸ್ಕಾರ ಕರ್ನಾಡು, ನೀವು ನೋಡ್ತಾ ಇದ್ರ ತುಮಕೂರು ತಿಂಡಿ ಪ್ರೋಗ್ರಾಮ್. ನಾವು ಇವತ್ತಿದ್ದೀವಿ ಎಮ್ ಜಿ ರೋಡ್ನಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋಂಥ ಒಂದು ಪಿಜ್ಜಾ ಸೆಂಟರ್. ಏನು ಹೆಸರು ಅನ್ಕೊಂಡ್ರ? ಲಾಪಿನೋಸ್ ಪಿಜ್ಜಾ ಕಣ್ರಿ. ವೀಕ್ಷಕರ ನೀವು ನೋಡ್ತಾ ಇದ್ದೀರಾ, ಲಾಪಿನೋಸ್ ಪಿಜ್ಜಾನ ಬಾಕ್ಸಸ್ ಇಟ್ಟಿದ್ದಾರೆ. ಪಿಜ್ಜಾ ಸೈಜ್ನ ಬಾಕ್ಸಸ್ ನೋಡ್ತಾ ಇದ್ರಲ್ಲ, ರೆಗ್ಯುಲರ್ ಸೈಜ್ ಇದೆ, ಮೀಡಿಯಂ ಸೈಜ್ ಇದೆ, ಲಾರ್ಜ್ ನೋಡ್ತಾ ಇದ್ರಲ್ಲ, ಎಷ್ಟು ದೊಡ್ಡ ಬಾಕ್ಸ್ ಇದೆ, ಲಾರ್ಜ್ ಪಿಜ್ಜಾ. ಸೊ ಇದು ಬಂದು ಗೆಂಚ್ ಲಾಪಿನೋಸ್ ಪಿಜ್ಜಾ. ಇದು ಬಂದು ಮಾನ್ಸ್ಟರ್ ನೋಡ್ತಾ ಇದ್ರಲ್ಲ, ಮಾನ್ಸ್ಟರ್ ಎಷ್ಟು ದೊಡ್ಡದಾಗಿದೆ. ಅಟ್ ಸೇಮ್ ಟೈಮ್ ನೋಡಿ ಇನ್ನೊಂದಿದೆ, ಗೆಂಚ್ ಪಿಜ್ಜಾ ಸಿಂಗಲ್ ಸ್ಲೈಸ್ ನ ನೀವು ತಗೋಬೇಕಂದ್ರೆ ಗೆಂಚ್ ಪಿಜ್ಜಾನ ಆರ್ಡರ್ ಮಾಡ್ಬೋದು. ದಿಸ್ ಈಸ್ ಲಾಪಿನೋಸ್ ಪಿಜ್ಜಾ ಸ್ಪೆಷಾಲಿಟಿ. ಆಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಮಾಡಿದಂಥ ಸ್ಪಾಟ್ ಅಂತಲೇ ಹೇಳ್ಬೋದು. ಎಮ್ ಜಿ ರೋಡ್ನಲ್ಲಿ ಲಾಪಿನೋಸ್ ಪಿಜ್ಜಾ ಓಪನ್ ಆಗಿ ಕೇವಲ ಒಂದು ವಾರ ಕಳೆದಿದೆ ವೀಕ್ಷಕರೇ. ನಾವಂತೂ ಬುಧವಾರ ವಿಸಿಟ್ ಮಾಡಿದ್ವಿ. ಬುಧವಾರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು, ಯಾಕೆಂದರೆ ಬೈ ಒನ್ ಗೆಟ್ ಒನ್ ಫ್ರೀ. ಸೊ ವೆನ್ಸ್ಡೇ ಸ್ಪೆಷಲ್ ಏನಪ್ಪ ಇದು, ಒಂದೇ ಒಂದು ಬಾಕ್ಸ್ ಇಟ್ಕೊಂಡು ಹೇಳ್ತಾನೆ ಆಫರ್ ಇದೆ ಅಂತ ಹೇಳಿದ್ರ. ಸೊ ನೋಡ್ತಾ ಇದ್ದಲ್ಲ, ಇಲ್ಲಿ ಕೂಡ ಇನ್ನೊಂದು ಬಾಕ್ಸ್ ರೆಡಿ ಇದೆ. ಸೊ ಎರಡು ಪಿಜ್ಜಾಸ್ ಕೊಟ್ಟಿದ್ದಾರೆ, ಎರಡು ಬಾಕ್ಸ್ ಡಿಫ್ರೆಂಟ್ ಫ್ಲೇವರ್ ಅಂತಲೇ ಹೇಳ್ಬೋದು. ನೋಡಮ್ಮ ಯಾವ ಯಾವ ಫ್ಲೇವರ್ ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡ್ತಾ ಇದ್ರಲ್ಲ, ಫಾರ್ ದ ಫಸ್ಟ್ ಟೈಮ್ ಲಾಪಿನೋಸ್ ಪಿಜ್ಜಾನ ಎರಡು ಬೈ ಒನ್ ಗೆಟ್ ಒನ್ ಫ್ರೀ ವೆನ್ಸ್ಡೇ ಸ್ಪೆಷಲ್ ನಾನೀಗ ವಾ ನೋಡಿ ಎರಡು ಪಿಜ್ಜಾಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಲಾಪಿನೋಸ್ ಪಿಜ್ಜಾಗೆ ಬಂದು ಪಿಜ್ಜಾಸ್ನ ಟೇಸ್ಟ್ ಮಾಡಿ. ದಟ್ಟು ಬುಧವಾರ ಮಾತ್ರ. ವೀಕ್ಷಕರೇ, ಬರ್ನ್ ಟು ಹೆಲ್ ಏನಿದೆ ತುಂಬಾನೇ ಸ್ಪೈಸಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಇಂಥ ಇರೋ ಪ್ರತಿಯೊಂದು ಐಟಮ್ ಕೂಡ ಸಿಗ್ತಾ ಇದೆ. ಆಲಿವ್ಸ್ ಇರ್ಬೋದು, ಮಶ್ರೂಮ್ ಇರ್ಬೋದು, ಜೊತೆಗೆ ಕ್ಯಾಪ್ಸಿಕಮ್ ಇರ್ಬೋದು. ಪ್ರತಿಯೊಂದು ಐಟಮ್ ಕೂಡ ಯುನೀಕ್ ಇದೆ, ಟಾಪಿಂಗ್ಸ್ ಹಾಕಿರೋಂಥದ್ದು. ಮತ್ತು ಸ್ಪೈಸಿ ಕೂಡ ಅಷ್ಟೇ, ಸಿಕ್ಕಾಪಡೆ ಸ್ಪೈಸಿ ಇದೆ. ನೀವು ಬಂದರೆ ಬರ್ನ್ ಟರ್ನ ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಿ ಎಂಜಾಯ್ ಮಾಡ್ತೀರಾ ಸಪೋದು, ಯಾಕೆಂದರೆ ಯಾರು ಸ್ಪೈಸಿ ಲವರ್ಸ್ ಇರ್ತೀರಾ, ಸ್ಪೈಸಿನ ತುಂಬ ಇಷ್ಟಪಡ್ತೀರಾ. ಐ ಆಮ್ ಲವಿಂಗ್ ಇಟ್, ಎಂಜಾಯಿಂಗ್ ಇಟ್. ವೀಕ್ಷಕರೇ, ಇದು ಇಂಗ್ಲೀಷ್ ರಿಟ್ರೀಟ್. ಇಂಗ್ಲೀಷ್ ರಿಟ್ರೀಟ್ ಕೂಡ ಕಸ್ಟಮರ್ಸ್ ಫೇವ್ರೇಟ್ ಅಂತ ಹೇಳಿದ್ರು. ರೆಡ್ ಪ್ಯಾಪ್ರಿಕಾ ತುಂಬ ಜೋರಾಗೇ ಇದೆ. ಸೊ ಇದು ಕೂಡ ಸ್ಪೈಸಿ ಅಷ್ಟೊಂದೇನಿರಲ್ಲ, ಸೊ ಸ್ಪೈಸಿ ಮೀಡಿಯಮ್ ಆಗಿರುತ್ತೆ. ಜೊತೆಗೆ ಪನ್ನೀರ್ ಕೂಡ ಹೆವಿ ಪನ್ನೀರ್ ಲೋಡೆಡ್ ಅಂತಲೇ ಹೇಳ್ಬೋದು. ಇದು ರೆಡ್ ಪ್ಯಾಪ್ರಿಕಾ ಪನ್ನೀರ್ ಇರ್ಬೋದು, ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಎದ್ದು ಕಾಣ್ತಿದೆ. ಚೀಸ್ ಬರ್ಸ್ಟ್ ಕೂಡ ಅಂತಲೇ ಹೇಳ್ಬೋದು, ಯಾಕೆಂದರೆ ಚೀಸ್ ಇದೆ. ಈ ಬ್ರೆಡ್ ಕೂಡ ಅಷ್ಟೊಂದೇ ತುಂಬ ತಿನ್ ಲೇಯರ್ಡ್ ಆಗಿದೆ. ಐ ಆಮ್ ಲವಿಂಗ್ ಇಟ್, ಎಂಜಾಯ್. ಪಿಜ್ಜಾ ಕಂಪ್ಲೀಟ್ ಆಗ್ತಿದ್ದಾಗೆ ಲಾಸ್ಟ್ ಐಟಮ್ ನಾವು ಟ್ರೈ ಮಾಡಿದ್ದು ಅಮೆರಿಕಾನೋ ಪಾಸ್ತಾ. ವೀಕ್ಷಕರೇ, ಅಮೆರಿಕಾನೋ ಪಾಸ್ತಾನ ವೈಟ್ ಸಾಸ್ ಪಾಸ್ತಾ ಅಂತಲೂ ಕೂಡ ಕರೀತಾರೆ. ಅದು ಕೂಡ ಫೇಮಸ್ ಅಂತಂದರು ಲಾಪಿನೋಸ್ ಪಿಜ್ಜಾದಲ್ಲಿ. ಸೊ ನಾವು ಟೇಸ್ಟ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಪಾಸ್ತಾ ಇತ್ತು, ಆನಿಯನ್ಸ್ ಇತ್ತು, ಆಲಿವ್ಸ್ ಇತ್ತು, ಕ್ಯಾಪ್ಸಿಕಮ್ ಇತ್ತು. ಸೊ ಹೆವಿ ಲೋಡೆಡ್ ಚೀಸ್ ಬರ್ಸ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಚೀಸ್ ಯಾವ ರೀತಿ ಇದೆ ಅಂತೇಳಿ. ಇದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಫ್ಯಾಮಿಲೀಸ್, ಲವರ್ಸ್ ಎಲ್ಲರೂ ಕೂಡ ವಿಸಿಟ್ ಮಾಡಿ ಲಾಪಿನೋಸ್ ಪಿಜ್ಜಾ, ಗೇನ್ ಪಿಜ್ಜಾನ ಟೇಸ್ಟ್ ಮಾಡಿ ಅಂತ ಹೇಳ್ತಾ. ಎಮ್ ಜಿ ರೋಡ್ನಲ್ಲಿ ಸೆಕೆಂಡ್ ಕ್ರಾಸ್ ಎಮ್ ಜಿ ರೋಡ್ನಲ್ಲಿ ಹಟ್ ಹೋಟ್ಲು ರೋಡಲ್ಲಿ ಈ ಒಂದು ಲಾಪಿನೋಸ್ ಪಿಜ್ಜಾ ಇದೆ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಥ್ಯಾಂಕ್ ಯು.